ಎಸ್ ಆರ್ ರವಿಕುಮಾರ್, ನಿರ್ದೇಶಕರು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಮೈಸೂರು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬ, ಬೆಳಕಿನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಇವಾಗಿರೋದಕ್ಕೂ ದೀಪಾವಳಿಗೂ ಮತ್ತು ಹಿಂದೆ ಇದ್ದಂಥ ದೀಪಾವಳಿಗೂ ವ್ಯತ್ಯಾಸ ಇರೋದಿಷ್ಟೇ. ಆವಾಗ ದೀಪಾವಳಿ ಹಬ್ಬ ಅಂತ ಏನಾರ ಬಂದರೆ ಆವಾಗ ಏನು ಮಾಡೋರು ಅಂದರೆ ಎಲ್ಲ ಒಂದು ತೊಪ್ಪೆಯಿಂದ ಹಿಡಿದು ಪ್ರತಿಯೊಂದು ಮನೇನ ಶುದ್ಧೀಕರಣ ಮಾಡಿ ದೀಪ ಹಚ್ಚಿ ಅದಕ್ಕೆ ರಂಗೋಲೆ ಬಿಟ್ಟು ಚಂದ್ರಕಾಂತಿ ಒಂದು ಹೂಗಳನ್ನ ಇಟ್ಟು ಅದು ಹಬ್ಬ ಮಾಡೋರು. ಆಮೇಲೆ ಅದಕ್ಕೆ ಆದಂಥ ಒಂದು ಆದ್ಯತೆ ತುಂಬ ಚೆನ್ನಾಗಿತ್ತು. ಇವತ್ತಿನ ದೀಪಾವಳಿ ಹಬ್ಬ ಏನಾಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ಇವಾಗ ಆ ಬೆಳಕಿನ ಪಟಾಕಿ ಹೊಡೆಯೋದು ನಿಲ್ಲಿಸ್ತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಆಮೇಲೆ ಸಂಸ್ಕೃತಿ ನಶಿಸೋಯ್ತಾ ಇದೆ, ಎಲ್ಲ ಹೋಗ್ತಾ ಇರೋದೆ ಇದೊಂದೇ ಅಂತಲ್ಲ. ನೋಡಿ ಕಳೆದ ಬಾರಿ ಗಣಪತಿ ಹಬ್ಬ ಬಂತು, ಕಂಡೀಷನ್ಗಳು ಜಾಸ್ತಿ ಆಯಿತು. ಜನಗಳೇನು ಅಂತ ಹೇಳಿದ್ರೆ ಇವಾಗೇನು ಅಂದರೆ ಮೊಟುಕ್ ಮಾಡ್ತಾ ಇದ್ದಾರೆ. ಅದನ್ನು ಆಗಬಾರ್ದು. ಯಾಕೆಂದರೆ ನಾಡ ಹಬ್ಬಗಳನ್ನ ನಾವು ನಾವು ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿದ್ರೆ ಅದಕ್ಕೆ ಒಂದು ಅಂದ ಚಂದ ಇರ್ತದೆ, ರೂಪುರೇಷೆಗಳಿರ್ತವೆ. ಇವಾಗೆಲ್ಲ ಏನು ಅಂತ ಹೇಳಿದ್ರೆ ಎಲ್ಲ ಫ್ಯಾನ್ಸಿ ಮಾಡಿಬಿಟ್ಟಿದ್ದಾರೆ. ಅದೊಂದು ಒಂದು ದುರಂತ. ಆ ದುರಂತ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ಹಳ್ಳಿನ ಸೋಗಿನಲ್ಲಿ ಬಂದಂಥ ಇದೊಂದು ಬೆಳಕಿನ ಹಬ್ಬ ಅಂತ ಬಂದಂಥ ಹಬ್ಬ ಇದು ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ನರಕಾಸುರನ ಸಂಹಾರ ಮಾಡಿದ ದಿನ ಅಂತ ಬರ್ತದೆ. ಯಾಕೆ ಅಂದರೆ ನರಕಾಸುರನ ಸಂಹಾರ ಮಾಡಿದ್ಮೇಲೆ ಅದು ಬಲಿಪಾಡ್ಯಮಿ ಅಂತ ಆಗುತ್ತೆ. ಆ ಬಲಿಪಾಡ್ಯಮಿನೇ ಈ ದೀಪಾವಳಿ ಹಬ್ಬದ ಒಂದು ಸಂಕೇತ. ಯಾಕೆ ಅಂದರೆ ಒಬ್ಬ ನರಕಾಸುರನ ಸಂಹಾರ ಮಾಡಿದಾಗ ಏನಾಯ್ತು ಅಂತಂದರೆ, ಆಗ ಆವತ್ತಿನ ದಿನದಲ್ಲಿ ಅವರು ಒಂದು ಊರಲ್ಲಿ ಜನಗಳು ಬದುಕೋಕ್ಕಾಗ್ತಾರಲ್ಲ, ಅವನು ಸಂಹಾರ ಆದಮೇಲೆ ಅವರು ಆ ಒಂದು ಖುಷಿಗೆ ಏನು ಮಾಡ್ತಾರೆ, ಮನೆಯಲ್ಲಿ ಒಂದು ಜ್ಯೋತಿ ಬೆಳಗೋದ್ರ ಮೂಲಕ ಒಂದು ತುಪ್ಪದ ದೀಪ ಬೆಳಗೋದ್ರ ಮೂಲಕ ಆ ಹಬ್ಬನ ಆಚರಿಸ್ತಾರೆ. ಅದು ಇದೇ ರೀತಿ ಮುಂದುವರ್ಕೊಂಡು ಹೋಗಬೇಕು. ಆ ಒಂದು ನಾಡ ಹಬ್ಬ ಅಂತ ಏನಂತ ಅನ್ಸ್ಕೊತೀವಿ, ಹಬ್ಬಗಳಿಗೆ ಹೆಚ್ಚಿನ ಒತ್ತನ್ನು ಸರ್ಕಾರನೂ ಕೂಡ ನೀಡಬೇಕು ಅಂತ ನಾನು ಹೇಳಿಕ್ ಬಯಸ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.